ओम शांति। मुरली दिनांक मार्च 22 2023 बाप दादा मधुबन। प्रति दिनदंते ई दिनवू सह ई मुरली चिंतनक्के ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ। ಜೊತೆ ಜೊತೆಗೆ ಈ ದಿನ ವಿಶೇಷವಾಗಿ ಯುಗಾದಿ ಹಬ್ಬ, ಹಾಗಾಗಿ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು। ಯುಗಾದಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮೆಲ್ಲರಲ್ಲಿ ಅರುಷವು ತಂದು ಯಾವೆಲ್ಲ ನೋವು ದುಃಖ ಚಿಂತೆಗಳಿದೆಯೋ ಅದನ್ನೆಲ್ಲ ಮರೆಯುವಂತಹ ಶಕ್ತಿಯನ್ನು ಕೊಟ್ಟು ಮುಂದೆ ಭವಿಷ್ಯದಲ್ಲಿ ಉಜ್ವಲವಾಗಿ ರೂಪಿಸಿಕೊಳ್ಳುವ, ವರ್ತಮಾನದಲ್ಲಿ ಸದಾ ಕ್ರಿಯಾಶೀಲರಾಗುವಂತೆ ಆರೋಗ್ಯ ಮತ್ತು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಶಿವಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಯುಗಾದಿಯ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನು ಮಾಡಿ ಇವತ್ತಿನ ವರದಾನದ ಚಿಂತನೆಯನ್ನು ನೋಡೋಣ। ಯುಗಾದಿ ಹಬ್ಬ ಸಂಕ್ಷಿಪ್ತವಾಗಿ ನಾವೆಲ್ಲ ಇದನ್ನು ಪ್ರತಿ ವರ್ಷನೂ ಕೂಡ ಇದರ ಬಗ್ಗೆ ಕೇಳ್ತಾ ಬಂದಿದ್ದೀವಿ। ಇದರ ಸಂಪ್ರದಾಯ ನಮ್ಮೆಲ್ಲರಿಗೂ ಗೊತ್ತಿದೆ, ಇದರ ಆಚರಣೆಗಳು ಗೊತ್ತಿದೆ, ಅದನ್ನೇ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಏನೋ ಒಂದು ಹೇಳ್ತಿದ್ದೀವಿ ಅನ್ನೋ ಥರದಲ್ಲಿ ಸಮಯ ವ್ಯರ್ಥ ಮಾಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ। ಯಾಕಂದರೆ ನಾವೀಗ ಹೊಸ ಯುಗದ ಆದಿಗೆ ನಾಂದಿಯನ್ನು ಬರಿತಕ್ಕಂತಹ ಸತ್ಯಾಸತ್ಯ ಬ್ರಾಹ್ಮಣರಾಗಿದ್ದೀವಿ। ಹಾಗಾಗಿ ನಾವು ಇದರ ಯಥಾರ್ಥ ಹಿನ್ನೆಲೆಯನ್ನು ಜಗತ್ತಿಗೆ ತಿಳಿಸಲು ಸಾಧ್ಯ। ಹಾಗಾಗಿ ನಾವು ಯಥಾರ್ಥವನ್ನು ಅರ್ಥ ಮಾಡಿಕೊಂಡಿದ್ದೀವಿ, ಈಗ ಎಲ್ಲರಿಗೂ ಅರ್ಥ ಮಾಡಿಸುವ ಸಮಯದಲ್ಲೂ ಇದ್ದೇವೆ। ಇಲ್ಲಿಯ ತನಕ ಬಂದಿರುವ ಸಂಪ್ರದಾಯದ ಪ್ರಕಾರ ನೋಡೋದಾದರೆ ಅದನ್ನು ಯುಗದ ಆದಿ ಅಂತ ಕರೀತಾ ಇದ್ರು। ಆ್ಯಕ್ಚುಲಿ ಅವ್ರಿಗೂ ಯುಗ ಅಂತಂದರೆ ಒಂದು ವರ್ಷವೇ ಒಂದು ಯುಗದ ಥರ ಕಾಣಿಸ್ತಾ ಇತ್ತು, ಯಾಕಂದರೆ ಅವತ್ತು ಒಂದೊಂದು ದಿನವನ್ನು ಕಳೆಯೋದಿದೆಯಲ್ವಾ, ಅದು ತುಂಬ ದೊಡ್ಡ ಮಾತು, ತುಂಬ ದೊಡ್ಡ ಮಾತು। ಯಾಕೆ ಅಂತಂದರೆ ಅವತ್ತು ಒಂದು ಹೊತ್ತು ಊಟ, ಒಂದು ಹೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ। ಜೀತ ಪದ್ಧತಿ ನಾವು ಚಿಕ್ಕವರಿರುವಾಗಲೇ ನೋಡಿದ್ದೀವಲ್ವಾ, ಯಾರೋ ಒಂದು ಜಮೀನ್ದಾರನ ಮನೆಯಲ್ಲಿ ಅವ್ರ ಜಮೀನಿನಲ್ಲೋ ಅವ್ರ ಮನೆಯಲ್ಲೋ ಅವ್ರ ಜೊತೆಯಲ್ಲೋ ಎಲ್ಲ ಥರದ ಸೇವೆಗಳನ್ನು ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕಾಗಿತ್ತು। ಇದು ನನ್ನ ಕಣ್ಣಾರ ನೋಡಿರುವಂಥದ್ದೇನು ಅಂದರೆ ಊಟಕ್ಕಾಗಿನೇ ಮಕ್ಕಳನ್ನು ಜಮೀನ್ದಾರರ ಮನೆಗಳಲ್ಲಿ ಬಿಡ್ತಾ ಇದ್ದರು, ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬ ಊಟನಾದರೂ ಸಿಕ್ಕಲಿ ಅಂತ। ಅಟ್ಲೀಸ್ಟ್ ಜಮೀನ್ದಾರ ನಮಗೇನೂ ಕೊಡೋದು ಬೇಡ, ವರ್ಷದ ತನಕ ಉಂಬಳ ಆಳು ಅಂತ ಕರಿತಾ ಇದ್ರು ಅದಕ್ಕೆ। ಉಂಬಳ ಆಳು ಅಂದರೆ ಊಟ ಮಾಡೋದು ಕೆಲಸ ಮಾಡೋದು ಅಷ್ಟೆ, ಇನ್ನೇನೋ ಕೊಡಂಗಿಲ್ಲ ಅವರು ಅಂದ್ರೂ ಬಿಟ್ಟೋಗ್ತಿದ್ರು ಬಡವರು ತಂದು ತಂದವ್ರ ಮಕ್ಕಳನ್ನ। ಯಾಕಂದರೆ ಆ ಮಕ್ಕಳಿಗೆ ಮೂರೊತ್ತು ಹೊಟ್ಟೆ ತುಂಬಿಸುವಷ್ಟು ಶಕ್ತಿನೂ ನಮಗಿಲ್ಲಪ್ಪ, ಅಟ್ಲೀಸ್ಟ್ ಮೂರೊತ್ತು ಹೊಟ್ಟೆ ತುಂಬ ಊಟನಾದರೂ ನನ್ನ ಮಗ ಮಾಡಲಿ, ಏನೋ ಅವ್ರು ಹೇಳಿದ್ದು ಒಂದಷ್ಟು ಕೆಲಸ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂತ ತಂದು ತಂದು ಅವ್ರ ಮಕ್ಕಳನ್ನ ಬಿಡ್ತಾ ಇದ್ರು। ಇತ್ತೀಚಿನವರೆಗೂ ನಡೆದಿರೋದು ಇದು, ಇವಾಗ ಒಂದು 10-15 ವರ್ಷದಿಂದ ಚೇಂಜ್ ಆಗಿದ್ರು ಕೂಡ ನಾನು 20 ವರ್ಷದಿಂದನೇ ನೋಡಿದ್ದೀನಿ ಈ ಘಟನೆ। ನಮ್ಮ ರಿಲೇಷನ್ ಮನೆಯಲ್ಲೇ ತಂದು ಬಿಟ್ಟು ಹೋಗಿದ್ದಾರೆ, ಆದರೆ ಇವತ್ತಿನ ಕಾಲದಲ್ಲಿ ಬರೀ ಊಟಕ್ಕೆ ಮಾಡಿದರೆ ಏನೂ ಆಗೋದಿಲ್ಲ ಅಂತ ಇವಾಗ ಎಲ್ರಿಗೂ ಅರ್ಥ ಆಗಿದೆ। ಆಮೇಲೆ ಇವತ್ತು ಆ ಪರಿಸ್ಥಿತಿ ಯಾರಿಗೂ ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ, ಯಾರು ಆರೋಗ್ಯವಾಗಿದ್ದಾರೆ, ಯಾರು ದುಡಿಬೇಕು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ ಅವ್ರು ಇವತ್ತು ಉಪವಾಸ ಇರಲಿಕ್ಕೆ ಸಾಧ್ಯ ಇಲ್ಲ। ಒಂದು ಅವ್ರಿಗೇನಾದರೂ ಅಂಥ ಅಂಗವೈಕಲ್ಯತೆ ಅನಾರೋಗ್ಯತೆ ಇರಬೇಕು, ಇಲ್ವ ಸೋಂಬೇರಿಗಳು ಸೋಮಾರಿಗಳಿದ್ದರೆ ಎಲ್ಲಿ ಹೋದರೂ ಅವ್ರಿಗೆ ಊಟ ಸಿಗೋದಿಲ್ಲ, ಸ್ವರ್ಗದಲ್ಲಿ ಬಿಟ್ಟರೂ ಕೂಡ ಅವರು ಊಟ ಮಾಡೋಕ್ಕಾಗಲ್ಲ। ಆ ಥರ ಇರಬೇಕಾದ್ರೆ ಅವ್ರಿಗೆ ಒಂದೊಂದು ದಿನ ಕಳೆದು ಒಂದೊಂದು ಹಬ್ಬವನ್ನು ಮತ್ತೆ ನೋಡಬೇಕು ಅಂತಂದರೆ ಒಂದು ಜೀವನ ಕಳ್ಕೊಂಡು ಇನ್ನೊಂದು ಜೀವನಕ್ಕೆ ಬಂದಂಗೆ ಇರ್ತಿತ್ತು।
ಒಂದು ವರ್ಷ ಮಕ್ಕಳನ್ನು ಸಾಕೋದು, ಒಂದು ವರ್ಷ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಮೂರು ವಸಂತಗಳನ್ನು ಮುಗಿಸಿ ಮತ್ತೆ ಒಂದು ದೀಪಾವಳಿಯನ್ನು ಮತ್ತೆ ಒಂದು ವಿಜಯದಶಮಿಯನ್ನು ಮತ್ತೆ ಒಂದು ಯುಗಾದಿನೂ ನೋಡಬೇಕು ಅಂದರೆ ಒಂದು ಯುಗನೇ ಕಳೆದಂತಹ ಅನುಭವ ಅವರಿಗಾಗ್ತಿತ್ತು. ಹಾಗಾಗಿ ಇದು ಮತ್ತೆ ನ್ಯಾಚುರಲ್ ಆಗಿ ನೋಡಕ್ಕೆ ಹೋದ್ರೂ ಸಹ ಯಾವ ಪ್ರಕೃತಿಯನ್ನು ನಾವು ಸುತ್ತ ಕಣ್ಣು ಮುಂತಲೂ ಕೂಡ ಕಣ್ಣು ತುಂಬಿಕೊಳ್ತೇವೆಯೋ, ಅಚ್ಚ ಹಸಿರನ್ನು, ಹೂಗಳನ್ನು, ಕಾಯಿಗಳನ್ನು, ಹಣ್ಣುಗಳನ್ನು, ಸುಗಂಧವನ್ನು, ಈ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ತೇವೆಯೋ, ಇದು ಬೇಸಿಗೆ ಬಂದಾಗ ಎಲ್ಲ ಬಾಡಿ ಉದುರೋಗಿ ಮತ್ತೆ ಹೊಸ ಚಿಗುರನ್ನು ಪಡ್ಕೊಂಡು ನವನವೀನತೆಯಲ್ಲಿ ಇಡೀ ಸೃಷ್ಟಿಯನ್ನು ಶೃಂಗಾರಗೊಳಿಸುವಂಥ ಸಮಯ ಈ ಯುಗಾದಿಯ ಸಮಯ. ಹಾಗಾಗಿ ಈ ವಸಂತ ಮಾಸ, ಚೈತ್ರ ವೈಸಾಖ ಅಥವಾ ಈ ಒಂದು ವಸಂತ ಮಾಸದಲ್ಲಿ ಆ ಸೃಷ್ಟಿಯ ಸೌಂದರ್ಯವೇ ಮರುಕಳಿಸುವಂತೆ ಮತ್ತೆ ಹೊಸ ನಾಂದಿಯನ್ನು ಏನು ಬರಿತಾ ಇದೆ. ಇದನ್ನು ನೋಡಿ ನೈಸರ್ಗಿಕವಾಗಿಯೂ ಇದು ಒಂದು ವಸತನವನ್ನು ತೋರಿಸುತ್ತೆ. ಮೂರು ಕಾಲಗಳನ್ನು ಕಳೆದು ಬೇಸಿಗೆ ಚಳಿಗಾಲವನ್ನು ಕಳೆದು ಮಳೆಗಾಲವನ್ನು ಚಳಿಗಾಲವನ್ನು ಬೇಸಿಗೆಗಾಲವನ್ನು ಕಳೆದು ಮತ್ತೆ ವಾಪಸ್ ಈ ಯುಗಾದಿ ಈ ಚೈತನ್ಯ ಅನ್ನೋದು ಆರಂಭ ಆಗುತ್ತಲ್ವ. ಅದಕ್ಕೆ ಅವರಿಗೆ ಅವರೊಂದು ಪುಟ್ಟ ಪ್ರಪಂಚ, ಅವ್ರದ್ದು ಒಂದು ಸಂಸಾರ, ಅವ್ರ ಹೊಟ್ಟೆ ತುಂಬ ವರ್ಷ ಪೂರ್ತಿ ಊಟ ಮಾಡದೆ ಒಂದು ದೊಡ್ಡ ಸಾಧನೆ, ತುಂಬಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ, ಅದರಲ್ಲೂ ಒಂದು ಹಬ್ಬ ಮತ್ತು ವಾಪಸ್ ಒಂದು ವರ್ಷ ಬಂತು ಅಂದರೆ ಒಂದು ದೊಡ್ಡ ಯುಗನೇ ಕಳೆದಂಗೆ. ಜೊತೆಗೆ ಪ್ರಕೃತಿಯು ಕೂಡ ಮೂರು ಕಾಲಗಳನ್ನು ಪರಿವರ್ತನೆ ಮಾಡೋದರಲ್ಲಿ ಅವರಿಗೆ ಅಪ್ಪ ಅಂತ ಅನಿಸಿಬಿಡೋದು. ಅಂತಹ ಸಂದರ್ಭದಲ್ಲಿ ಅದನ್ನು ಯುಗಾದಿ ಯುಗಾದಿ ಅಂತ ಆಚರಣೆ ಮಾಡಿಕೊಂಡು ಬಂದರು. ಇವತ್ತು ಬೇಕಾದಷ್ಟು ದುಡ್ಡಿದೆ, ಹಸಿವಿಲ್ಲ, ಬೇಕಾದಷ್ಟು ಸಂಬಂಧಗಳಿದೆ, ಪ್ರೀತಿ ಇಲ್ಲ, ತಿನ್ನಲಿಕ್ಕೆ ತಟ್ಟೆ ತುಂಬ ಎಲ್ಲ ಥರದ ವೆರೈಟೀಸ್ ಇದೆ, ಆರೋಗ್ಯ ಇಲ್ಲ ರುಚಿ ನೋಡಲಿಕ್ಕೆ. ಇವತ್ತಿನ ಪರಿಸ್ಥಿತಿ ಇದು. ಇವತ್ತು ದುಡ್ಡಿದ್ರೆ ನಿನ್ನೆ ಕಳೆದು ಇವತ್ತು ಬಂದಂಗಿದೆ ಯುಗಾದಿ. ಇವತ್ತಿನ ಸಮಯದಲ್ಲಿ ನೋಡೋದಾದರೆ ಏನೋ ಮೊನ್ನೆ ಹೋದಂಗಿತ್ತಲ್ವಾ, ಬಂದುಬಿಡ್ತು ಅಂತೀವಿ ನಾವು. ಯಾಕೆ? ಇವತ್ತೆಲ್ಲವೂ ಸರಾಗವಾಗಿ ನಡೀತಾ ಇದೆ. ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆಗೆ ಕೊರತೆ ಇಲ್ಲ, ಇರಲಿಕ್ಕೆ ಉಣ್ಲಿಕ್ಕೆ ಉಡ್ಲಿಕ್ಕೆ ತಿರುಗ್ಲಿಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ ಇವತ್ತು. ಅಷ್ಟು ಈ ಒಂದು ಕಲಿಯುಗದ ಅಂತಿಮದಲ್ಲಿ ಎಲ್ಲವೂ ಬದಲಾವಣೆ ಆಗಿರುವಂಥದ್ದರಲ್ಲಿ ಇದು ನಮಗೆ ನಿನ್ನೆ ಕಳೆದು ಇವತ್ತು ಬಂದಂಗೆ ಅಂತೂ ಎಲ್ರಿಗೂ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನೂ ಒಂದು ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳೋದಾದರೆ ಈ ಒಂದು ಸಮಯದಲ್ಲಿ ಸೃಷ್ಟಿಯನ್ನು ಬ್ರಹ್ಮಾರವರು ಹೊಸದಾಗಿ ರಚನೆ ಮಾಡಲಿಕ್ಕೆ ಆರಂಭ ಮಾಡುವ ದಿನ, ಅದಕ್ಕೆ ಇದರ ಯುಗಾದಿ ಅಂತ ಕರೀತಾರೆ ಅಂತಲೂ ಕೂಡ ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳ್ತಾರೆ. ಮತ್ತು ಜೊತೆಗೆ ವರ್ಷ ಪೂರ್ತಿ ಆಗಿರುವಂತಹ ಎಲ್ಲ ನೋವುಗಳು, ದುಃಖಗಳು, ಅನೇಕ ಸನ್ನಿವೇಶಗಳು, ಅನೇಕ ದ್ವೇಷಗಳು ಇವೆಲ್ಲವನ್ನು ಮರೆತು ಮತ್ತೆ ಸ್ವಚ್ಛಂದವಾಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಲ್ಲಿ ನಮಗೆ ಪ್ರೀತಿಯಲ್ಲಿ ನಿಜವಾದ ಜೀವನ ಇದೆ, ಹಾಗಾಗಿ ಈ ದ್ವೇಷದಿಂದ, ಅಸೂಯೆಯಿಂದ, ಯಾವುದೋ ಕಹಿ ಘಟನೆಯಿಂದ ಖಿನ್ನತೆಗೊಳಗಾಗಿ ಇಷ್ಟಕ್ಕೆ ಮುಗಿದೋಯ್ತು ಜೀವನ ಅಂತ ಕೂತ್ಕೊಳ್ಳದಿರ, ಹೊಸ ಬದುಕಿಗೆ ನಾಂದಿಯನ್ನು ಬರೆಯೋಣ ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಹೋಳಿಯನ್ನು ಹಾಡ್ತಾರೆ. ಹೋಳಿಯನ್ನು ಆಡಬೇಕಾದ್ರೆ ಇವರು ಶ್ರೀಮಂತರು, ಇವರು ಬಡವರು, ಇವರು ಚಿಕ್ಕವರು, ಇವರು ದೊಡ್ಡವರು ಅಂತ ನೋಡದೆ, ಇವರು ಶತ್ರುರು, ಇವರು ಮಿತ್ರರು ಅಂತಲೂ ಕೂಡ ನೋಡದೆ, ಏನೆಲ್ಲ ನಡೆದಿದ್ದರೂ ಕೂಡ ಅದನ್ನೆಲ್ಲ ಮರೆತು ಹೊಸ ಬಣ್ಣವನ್ನು ಹಚ್ಚಿಕೊಳ್ಳೋಣ. ಆ ರಾಗ, ದ್ವೇಷ, ಅಸೂಯೆ, ಕೋಪದ ಅವೆಲ್ಲ ಬಣ್ಣಗಳನ್ನು ಕಳಚಿ ಕಪ್ಪು ಬಣ್ಣವನ್ನು ತೊಳೆದು ಉಳಿದೆಲ್ಲ ಬಣ್ಣಗಳನ್ನು ಹಚ್ಚಿಕೊಳ್ಳೋಣ, ಸುಖ ಶಾಂತಿ ಪ್ರೀತಿಯಲ್ಲಿ ಬದುಕೋಣ ಅನ್ನುವ ಒಂದು ಸಂದೇಶ ಸಾರುವ ಒಂದು ಅರ್ಥದಲ್ಲಿ ಆ ಹೋಳಿಯನ್ನು ಆಚರಣೆ ಮಾಡ್ತಾ ಇದ್ರು. ಜೊತೆಗೆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ಇಲ್ಲೇ ಟ್ವಿಸ್ಟ್ ಸಿಗೋದು ನಮಗೆ. ಈ ಬೇವು ಬೆಲ್ಲ ಏನಿದ್ರ ಅರ್ಥ? ಸಿಂಪಲ್ ಆಗಿ ನೋಡಿದ್ರೆ ಜೀವನ ಅಂತಂದ ಮೇಲೆ ಸುಖ ದುಃಖ, ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು, ಅವಮಾನ ಸನ್ಮಾನ ಇದೆಲ್ಲ ನಡೀತದಪ್ಪ. ಇದೆಲ್ಲ ಇರೋದೇ
ಹಾಗಾಗಿ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬೇಡ. ಬೇವಿನ ಹೂವನ್ನು ಹಾಕಿ ಸ್ನಾನ ಮಾಡ್ತಾರೆ ಇವತ್ತು ಕೆಲವು ಕಡೆ. ಅಂದರೆ ಮುಗಿತು, ಇವತ್ತು ಎಲ್ಲ ಕಹಿಯನ್ನು ತೊಳೆದು ಬಿಡು, ನೀನು ನಿನ್ನ ಮನಸ್ಸಲ್ಲಿರೋದೆಲ್ಲ ತೊಳೆದು ಖಾಲಿ ಮಾಡ್ಕೋ, ಅದನ್ನು ಒಳಗಡೆ ಇಟ್ಕೊಳ್ಬೇಡ. ಕಹಿಯನ್ನು ಭಾಳ ಹೊತ್ತು ಇಟ್ಕೊಳ್ಬಾರದು, ತೊಳೆದು ಬಿಡಬೇಕು ಅಂತ ಇವತ್ತಿಗೆ ಮರೆತು ಬಿಡಬೇಕು. ಫ್ರೆಶ್ ಆಗಿ ಸ್ನಾನ ಮಾಡಿ, ಹೊಸ ಬಟ್ಟೆ ಹಾಕ್ಕೊಂಡು ಬೇವು ಬೆಲ್ಲ ಸ್ವೀಕಾರ ಮಾಡಿ. ಅಂದರೆ ಇಲ್ಲಿಯ ತನಕ ಆಗಿರುವಂಥ ಯಾವುದೇ ಕಹಿ ಘಟನೆಗಳಾಗಲಿ, ಯಾವುದೇ ಮೋಸ ವಂಚನೆಗಳಾಗಲಿ, ಏನೆಲ್ಲ ನಡೆದಿದ್ದರೂ ಕೂಡ ಇದು ನಿನ್ನೊಬ್ಬನ ಜೀವನದಲ್ಲಿ ಮಾತ್ರ ನಡೆಯುವಂಥ ಘಟನೆ ಅಂತ ನೀನೇನೋ ದೊಡ್ಡದಾಗಿ ಅದನ್ನು ಸ್ವೀಕಾರ ಮಾಡಬೇಡ. ಎಲ್ಲರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ದುಃಖ ಇದ್ದೇ ಇದೆ, ಒಂದಲ್ಲ ಒಂದು ಮೋಸ ವಂಚನೆಗೆ ಒಳಗಾಗಲೇಬೇಕು. ಈ ಜಗತ್ತಿನ ನಿಯಮ ಎಲ್ಲರಿಗೂ ಒಂದೇ ಇರೋದರಿಂದ, ಈ ಸೃಷ್ಟಿಯಲ್ಲಿ ನಿಯಮನೇ ಇದೆ, ಅರ್ಧ ಹಗಲು ಅರ್ಧ ರಾತ್ರಿ, ಅರ್ಧ ಬೆಳಕು ಅರ್ಧ ಕತ್ತಲು ಹೇಗೋ ಹಾಗೆ ಒಂದು ತಿಂಗಳಿಗೆ ಹೋಲಿಸಿದ್ರೆ ಹುಣ್ಣಿಮೆ ಅಮಾವಾಸ್ಯೆ ಥರ ಸುಖ ದುಃಖ ಅನ್ನೋದು, ಲಾಭ ನಷ್ಟ ಅನ್ನೋದು, ಒಳಿತು ಕೆಡುಕು ಅನ್ನೋದು, ಅವಮಾನ ಸನ್ಮಾನ ಅನ್ನೋದು, ಇದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಬಂದು ಹೋಗ್ತಾ ಇದೆ. ಹಾಗಾಗಿ ನೀನು ಬಹಳ ಖಿನ್ನತೆಗೆ ಒಳಗಾಗಬೇಡ, ಅದನ್ನು ಬಹಳ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಬೇಡ. ಜೀವನ ಇನ್ನೂ ಮುಂದೆ ಇದೆ, ನಿಂತುಕೊಂಡ್ರೆ ಇಲ್ಲಿ ಯಾರೂ ಕೂಡ ನಿನ್ನನ್ನು ಕರೆದುಕೊಂಡು ಹೋಗುವವರಿಲ್ಲ. ನಡೆಯುವವರ ಜೊತೆಗೆ ನಾವು ಹೆಜ್ಜೆ ಹಾಕಲೇಬೇಕು, ಆಗ ಮಾತ್ರ ಜೀವನದಲ್ಲಿ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ನಿಂತ್ಕೋಬೇಡ, ನಿಂತಷ್ಟು ನೀನು ಹಿಂದೆ ಉಳಿತೀಯ. ಹಾಗಾಗಿ ಮರು ಹುಮ್ಮಸ್ಸನ್ನು ಕಳಿಸ್ಲಿಕ್ಕೆ ಒಂದು ಮೆಸೇಜನ್ನು ಕೂಡ, ಕಹಿ ಸಿಹಿ ಎರಡೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡು. ಈ ವರ್ಷ ಅಂತಲ್ಲ, ಮುಂದಿನ ವರ್ಷನೂ ಬರಬಹುದು, ಆದರೆ ಸ್ವೀಕಾರ ಮಾಡುವ ಮನೋಭಾವವನ್ನು ಬೆಳೆಸ್ಕೋ, ಗಟ್ಟಿಯಾಗು, ಮನಸ್ಸನ್ನು ಇದಕ್ಕೆ ಅಣಿ ಮಾಡಿಕೋ ಅಂತ ಈ ಸೃಷ್ಟಿಯ ಸಂದೇಶ, ಸೃಷ್ಟಿಯ ನಿಯಮ, ಲಾ ಆಫ್ ನೇಚರ್ನ ಇಲ್ಲಿ ಹೇಳ್ಕೊಡ್ತಾ ಇದೆ ಈ ಹಬ್ಬ. ಅಂದರೆ ನೀನು ಬರಲೇಬಾರ್ದು, ನನಗೆ ಕೆಟ್ಟದ್ದಾಗಲೇಬಾರ್ದು, ಯಾರು ಅವಮಾನ ಮಾಡಲೇಬಾರ್ದು, ಯಾರು ನನಗೆ ಮೋಸ ಮಾಡಬಾರ್ದು, ಯಾರು ನನ್ನನ್ನು ದ್ವೇಷ ಮಾಡಬಾರ್ದು ಅಂತ ನೀನು ಕೂತ್ಕೊಂಡ್ರೆ ಇಲ್ಲಿ ಕೆಲಸ ಆಗಲ್ಲ. ಅದಕ್ಕೆ ಮನಸ್ಸನ್ನು ಗಟ್ಟಿ ಮಾಡ್ಕೋ, ಹೃದಯವನ್ನು ಕಲ್ಲು ಮಾಡ್ಕೋ, ಇದನ್ನು ಸ್ವೀಕಾರ ಮಾಡಲೇಬೇಕು. ಹಗಲೇಬೇಕು ಅಂದರೆ ಇಲ್ಲ ಈ ಪ್ರಪಂಚದಲ್ಲಿ ಯಾರಿಗೂ, ಎಲ್ಲರಿಗೂ ರಾತ್ರಿ ಇದ್ದೇ ಇದೆ. ಹೇಗೋ ಹಾಗೆ ಎಲ್ಲರ ಜೀವನದಲ್ಲಿ ಒಂದಷ್ಟು ಕಷ್ಟ, ದುಃಖ, ಅವಮಾನ, ದ್ವೇಷ ಮಾಡೋರು ಇದ್ದೇ ಇರ್ತಾರೆ. ಇವರನ್ನು ಸ್ವೀಕಾರ ಮಾಡಲಿಕ್ಕೆ ನೀನು ತಯಾರಾಗು ಅಂತಲೇ ಬೇವು ಬೆಲ್ಲವನ್ನು ಕೊಡ್ತಾರೆ. ನಮ್ಮ ಕಡೆ ಬೇವು ಅಂತಲೇ ಮಾಡ್ತಾರೆ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಚಿಕ್ಕ ಮಾವಿನಕಾಯಿಗಳು ಬಿಡಲಿಕ್ಕೆ ಆರಂಭ ಆಗುತ್ತೆ. ಆ ಮಾವಿನಕಾಯಿಗಳಿಂದ ಎಲ್ಲ ಥರದ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಬೇವನ್ನು ಮಾಡಿ ಅದಕ್ಕೆ ಬೇವಿನ ಹೂಗಳನ್ನು ಬೆರೆಸಿ ಅದನ್ನು ಕುಡಿತಾರೆ. ನಿಮ್ಮ ಕಡೆಗೆ ರಾಮರಸ ಅಂತ ಕರೀತಾರೆ ಕೆಲವು ಬೆಂಗಳೂರು ಕಡೆ, ಆದರೆ ಆ ರಾಮರಸ ಮಾತ್ರ ಇರುತ್ತೆ. ಇಲ್ಲಿ ರಾಮರಸ, ಅದರ ಜೊತೆಗೆ ಹಣ್ಣುಗಳು ಜಾಸ್ತಿ ಇರುತ್ತೆ, ಮತ್ತು ಜೊತೆಗೆ ಬೇವಿನ ಎಚ್ಚ ಅಂತಲೇ ಸಿಗುತ್ತೆ. ಅದನ್ನು ಹಾಕಿ ಅದರ ಜೊತೆಗೆ ಬೇವಿನ ಹೂವನ್ನು ಸೇರಿಸಿ ಕುಡಿಯುವಂಥದ್ದು. ಬೇವು ಬೇವು ಅಂತ ಇಡೀ ಊರವರಿಗೆಲ್ಲರಿಗೂ ಕೂಡ ಹಂಚ್ತಾರೆ. ಇವ್ರ ಮನೆಯದು ಅವ್ರ ಮನೆಗೆ, ಅವ್ರ ಮನೆ ದೇವ್ರ ಮನೆಗೆ ತಗೊಳ್ತಾರೆ. ನೋಡಿ, ಮಾವಿನ ಬೀಜನೂ ಕೂಡ, ಮಾವಿನ ಹಣ್ಣು ಕೂಡ ಒಂದು ಇಲ್ಲಿ ಒಂದು ಸಂದೇಶವನ್ನು ಸಾರುತ್ತೆ. ಯಾಕೆ ಮಾವಿನ ಹಣ್ಣಿಗೆ ಹಣ್ಣುಗಳ ರಾಜ ಅಂತ ಕರೀತಾರೆ ಅಂತ ಯಾರು ಕೇಳಿದ್ರಂತೆ. ಯಾಕೆ ಕರಿಬೇಕು ಮಾವಿನ ಹಣ್ಣಿಗೆ ಹಣ್ಣಿನ ರಾಜ ಅಂತ? ಬೇಕಾದಷ್ಟು ದೊಡ್ಡದಾದ ಕರ್ಮೆಂಚ ಹಣ್ಣಿತ್ತು, ಕಲ್ಲಂಗಡಿ ಹಣ್ಣಿತ್ತು, ದೊಡ್ಡ ದೊಡ್ಡ ಹಣ್ಣುಗಳೆಲ್ಲ ಇದ್ದವು. ಬೇಕಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಸೇಬು ಹಣ್ಣು ಇತ್ತು, ಸಪೋಟ ಇತ್ತು. ಯಾಕೆ ಈ ಒಂದು ಮಾವಿನ ಹಣ್ಣನ್ನೇ ಹಣ್ಣುಗಳ ರಾಜ ಅಂತ ಕರೀತು? ತಾರ್ಕಿಕವಾಗಿ ಸುಮ್ಮನೆ ಹೇಳೋದು, ಅದಕ್ಕೆ ಬೇರೆ ಬೇರೆ ಅರ್ಥಗಳು ಕೂಡ ಇದ್ದಿರಬಹುದು, ಆಮೇಲೆ ಬೇರೆ ಬೇರೆ ದೃಷ್ಟಿಯಿಂದನೂ ಅದನ್ನು ಮಾಡಿರ್ಬೋದು. ಆದರೆ ನಾವು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ, ಆಗ ಮಾವಿನ ಹಣ್ಣು ಹೇಳುತ್ತಂತೆ, ಯಾಕಪ್ಪ ಅಂತಂದರೆ ನೀವೆಲ್ಲ ತಪ್ಪು ತಿಳ್ಕೊಬೇಡಿ, ಹೊಟ್ಟೆ ಉರ್ಕೊಳ್ಬೇಡಿ, ಯಾಕೆ ನನ್ನನ್ನೇ ಹಣ್ಣುಗಳ ರಾಜ ಮಾಡಿದ್ದಾರೆ ಅಂತಂದರೆ, ನಾನು ಹೊರಗಡೆ ತುಂಬ ಸಾಫ್ಟ್ ಆಗಿದ್ದೀನಿ, ಹೊರಗಡೆ ತುಂಬ ಸಾಫ್ಟ್ ಆಗಿದ್ದೀನಿ
ಅನ್ಕೊಂಡ್ಬಿಡ್ತಾರೆ ಸುಲಭವಾಗಿ ನನ್ನನ್ನು ಎಸ್ಸಿಗೆ ಬಿಡ್ಬೋದು, ಸುಲಭವಾಗಿ ನನ್ನನ್ನು ಹೊಸಿಗೆ ಹಾಕಿ ಬಿಡ್ಬೋದು. ಮತ್ತು ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಆಕರ್ಷಣೆಯೂ ಇದೆ ನನ್ನ ಹತ್ರ ಹೊರಗಡೆ, ಅಷ್ಟು ಸ್ವೀಟಾಗಿನೂ ಇರ್ತೀನಿ, ನನ್ನನ್ನು ಯಾರೇ ಸವಿದರೂ ಕೂಡ ತೃಪ್ತರಾಗ್ತಾರೆ, ಅಷ್ಟು ರುಚಿಕರವಾಗಿಯೂ ಕೂಡ ನಾನು ಇದ್ದೇನೆ. ಬಣ್ಣದಲ್ಲಿಯೂ, ರೂಪದಲ್ಲಿಯೂ, ರುಚಿಯಲ್ಲಿಯೂ, ಸುಗಂಧದಲ್ಲಿಯೂ ಮತ್ತು ನನ್ನ ಆಕರ್ಷಣೆಯಲ್ಲಿಯೂ ಕೂಡ ಎಲ್ಲರಿಗಿಂತ ಜಾಸ್ತಿ ನಾನು ಎಲ್ಲರಿಗೂ ಇಷ್ಟ. ಎಲ್ಲ ಹಣ್ಣುಗಳನ್ನು ನನಗಿದು ಇಷ್ಟ ಇಲ್ಲ, ಅದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ ಅಂತ ಹೇಳೋದು, ಆದರೆ ಮಾವಿನ ಹಣ್ಣು ಇಷ್ಟ ಇಲ್ಲ ಅನ್ನೋರು ತುಂಬ ವಿರಳ. ಹಾಗಾಗಿ ನಾನು ಎಲ್ಲರೂ ಇಷ್ಟಪಡ್ತಾರೆ, ಯಾಕಂದರೆ ನಾನು ಹೊರಗಡೆ ತುಂಬ ಸಾಫ್ಟ್ ಆಗಿದ್ದೀನಿ. ಮತ್ತೆ ಮುಂದುವರೆದೇ ಹೇಳುತ್ತೆ, ಹಾಗಿದ್ರೆ ಬೇರೆ ಹಣ್ಣುಗಳು ಕೂಡ ತುಂಬ ಸಾಫ್ಟ್ ಆಗಿದ್ದಾವೆ, ಸಾಕಷ್ಟು ಹಣ್ಣುಗಳು ಸಿಗ್ತವಲ್ಲ, ಈಗ ಸಪೋಟ ಇದೆ, ಈ ಥರದಲ್ಲಿ ಒಂದಷ್ಟು ಹಣ್ಣುಗಳಿದೆ ಅಲ್ವಾ ಅಂತ ಕೇಳಿದ್ರೆ, ಅಷ್ಟೇ ಅಲ್ಲ, ಬರೀ ಸಾಫ್ಟ್ ಆಗಿದ್ದೀನಿ ಅಂತ ತಿಳ್ಕೊಂಡು ನಾನು ಯಾರಾದರೂ ಇಸಿಗ್ಬಿಟ್ಟು ಹೊಸಿಗ್ಬಿಟ್ಟು ಹಾಕ್ತೀನಿ ಅಂತ ಅಂದ್ಕೊಂಡ್ರೆ ಹೊರಗಡೆ ಎಷ್ಟು ಸಾಫ್ಟ್ ಇದ್ದೀನೋ ಅಷ್ಟೇ ಒಳಗಡೆ ಕಠೋರವಾಗಿ ಗಟ್ಟಿತನವನ್ನು ಕೂಡ ನಾನು ಉಳಿಸ್ಕೊಂಡಿದ್ದೀನಿ. ನನ್ನ ವಾಟೆ ಅನ್ನೋದೇನಿದೆ, ನನ್ನ ಬೀಜ ಅನ್ನೋದೇನಿದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿದೆ. ಯಾವ ಬೀಜನೂ ಕೂಡ ಇಷ್ಟು ಸ್ಟ್ರಾಂಗ್ ಇರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ನಾನಿದ್ದೇನೆ. ಹಾಗಾಗಿ ನಾನು ರಾಜ ಆಗಿದ್ದೀನಿ, ಅದು ನನ್ನ ಯೋಗ್ಯತೆ. ಅಂದರೆ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಒಂದು ಮಾವಿನ ಹಣ್ಣು ಅಂದರೆ, ನಾವು ಕೂಡ ಹೊರಗಡೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದಾಗ ಹೊರಗಡೆ ನಾವು ಒಂದಷ್ಟು ಬಾಗಬೇಕು, ತಗ್ಗಬೇಕು, ಬಗ್ಗಬೇಕು, ಅಣ್ಣ ಅನ್ನೋರಿಗೆ ಅಣ್ಣ, ಅಕ್ಕ ಅನ್ನೋರಿಗೆ ಅಕ್ಕ ಅಂದು ಮಾತಾಡಬೇಕು, ಖುಷಿಯಾಗಿರಬೇಕು, ಹಸನ್ಮುಖಿಗಳಾಗಿರಬೇಕು, ಎಲ್ಲರಿಗೂ ಕೂಡ ಆಕರ್ಷಣೀಯವಾಗಿ, ಅಂದರೆ ಅರ್ಥ ಎಲ್ಲರೂ ಒಂದಷ್ಟು ಓ ಇವ್ರ ಮಾತು ಕೇಳಬೇಕ್ರಿ, ಇವ್ರ ಜೊತೆ ಇರಬೇಕ್ರಿ ಅಂತ ಅನಿಸುವಷ್ಟು ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕು. ಆದರೆ ಒಳಗಡೆ ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ, ನಾನೂ ಯಾರ ಮೇಲೆ ಆಧಾರಿತನಾಗಿರಬಾರ್ದು, ನನ್ನ ಮೇಲೆ ಯಾರನ್ನೂ ಆಧಾರಿತ ಮಾಡಿಕೊಳ್ಳಬಾರ್ದು, ನನಗೂ ಯಾರಿಲ್ಲ, ನಾನು ಯಾರಿಗೂ ಇಲ್ಲ ಎನ್ನುವ ಸತ್ಯವನ್ನು ಅಷ್ಟು ಗಟ್ಟಿ ಮಾಡಿಕೊಂಡು ಯಾರು ಇರುತ್ತಾರೆಯೋ ಅವರೇ ನಿಜವಾದ ಸ್ವರಾಜ್ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಅನ್ನುವ ಮೆಸೇಜನ್ನು ಈ ಮಾವಿನ ಹಣ್ಣು ಕೊಡ್ತಾ ಇದೆ. ಹಾಗಾಗಿ ಆ್ಯಕ್ಚುಲಿ ಯುಗಾದಿ ಅಂತಂದರೆ ಈ ಒಂದು ಸಂಗಮ ಯುಗ. ಸೃಷ್ಟಿಯಲ್ಲಿ ವಸಂತ ವರ್ಷಕ್ಕೊಂದು ಸಲ ಬಂದರೆ ಮೂರು ಕಾಲಗಳು ಮುಗಿದು ಮತ್ತೆ ಹೊಸ ಚಿಗುರು, ಹೊಸ ಚೈತನ್ಯ ಒಂದೊಂದು ಸಂವತ್ಸರಕ್ಕೂ ಕೂಡ ಈ ಸೃಷ್ಟಿಯಲ್ಲಿ ಬರುತ್ತೆ. ಆದರೆ ಈ ಸೃಷ್ಟಿಯ ಕಲ್ಪದಲ್ಲಿ 5,000 ವರ್ಷದ ಲೆಕ್ಕದಲ್ಲಿ ನೋಡೋದಾದರೆ ಪ್ರತಿ 1250 ವರ್ಷಕ್ಕೆ ಒಂದು ಸಲ ಒಂದು ಯುಗ ಆರಂಭವಾಗುತ್ತೆ, ಯುಗದ ಆದಿ ಬರುತ್ತೆ. ಅಂದರೆ ಆರಂಭದಲ್ಲಿ ಸತ್ಯುಗದ ಯುಗಾದಿ, ತ್ರೇತದ ಯುಗಾದಿ, ದ್ವಾಪರದ ಯುಗಾದಿ, ಕಲಿಯುಗದ ಯುಗಾದಿ. ಆದರೆ ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಈ ಸ್ಪೆಷಲಾಗಿ ಸೇರಿಕೊಂಡಿರುವಂಥದ್ದು ಸಂಗಮ ಯುಗ. ಇದು ಆ್ಯಕ್ಚುಲಿ ನಿಜವಾದ ಯುಗ ಆದಿ. ಯಾಕೆ ಅಂತಂದರೆ ಕಲಿಯುಗದ ಅಂತ್ಯ, ಸಂಗಮಯುಗದ ಆದಿಯ ಮಧ್ಯದಲ್ಲಿ ಇರುವಂಥ ಈ ಸಂಗಮ ಯುಗದಲ್ಲ ಇದು ನಿಜವಾದ ಯುಗದ ಆದಿ. ಇದನ್ನು ಈಗ ನೋಡಿ, 24 ಗಂಟೆಯಲ್ಲಿ ಮಧ್ಯರಾತ್ರಿ 12 ಗಂಟೆ ಮೇಲೆ ಆಯಿತು, 2 ಗಂಟೆ 3 ಗಂಟೆ ಆಯಿತು ಅಂದರೆ ಅಮೃತ ವೇಳೆ ಅಂತ ಕರಿತೀವಿ ನಾವು ರಾತ್ರಿ ಅನ್ನಲ್ಲ, ಅದನ್ನು ಅಮೃತ ವೇಳೆ, ಬೆಳಗಿನ ಜಾವ ಅಂತ. ಆದರೆ ಬೆಳಕರಿತ ಅಂದರೆ ಇನ್ನೂ ಸೂರ್ಯನೇ ಬಂದಿಲ್ಲ, ನಾಳೆ ಅಂತಂದರೆ ಡೇಟಲ್ಲಿ ನಾಳೆ ಆಗಿದೆ, ಆದರೆ ಮಲಗಿರೋರಿಗೆ ನಾಳೆ ಅಲ್ಲ ಇದೆ ಇವತ್ತೇ. ಹಂಗೆ ಬೆಳಕು ಹರಿದಿಲ್ಲ, ಈ ಕಡೆ ಕತ್ಲು ಪೂರ್ತಿ ಇಲ್ಲ, ತುಂಬಿಲ್ಲ, ಈಗ ಬೆಳಕು ತುಂಬಲಿಕ್ಕೆ ಆರಂಭವಾಗಿದೆ, ಬೆಳಗಿನ ಜಾವ, ಅಮೃತ ವೇಳೆ ಅಂತ ಏನು ಕರಿತೇವೆ. ಅದೇ ಥರ ಈ ಸೃಷ್ಟಿಗೆ ಅಮೃತ ವೇಳೆ. ಈಗ ಯುಗದ ಆದಿ ಆರಂಭವಾಗಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಯುಗದ ಆರಂಭ ಆಗೇ ಆಗಿದೆ. ಆದರೆ ಜಗತ್ತಿಗೆ ಪ್ರತ್ಯಕ್ಷ ಆಗೋದು ಯಾವಾಗ, ಸತ್ಯುಗ ಕರೆಕ್ಟ್ ಆಗಿ ಬರೋದು ಯಾವಾಗ ಅಂದರೆ ಈ ಸಂಗಮ ಯುಗ ಮುಗಿದ ತಕ್ಷಣವೇ, ಸೂರ್ಯ ವಂಶ ಆರಂಭವಾದ ತಕ್ಷಣನೇ, ಅಂದರೆ ಸೂರ್ಯೋದಯ ಆದಮೇಲೆ ಕಾಣಿಸುತ್ತೆ ಜಗತ್ತಿಗೆ. ಆದರೆ ಬೆಳಕ ಸ್ಟಾರ್ಟ್ ಆಗಿರೋದು ಯಾವಾಗ, ಮಧ್ಯರಾತ್ರಿ 12 ಗಂಟೆ ಅಂದರೆ ಸ್ಟಾರ್ಟ್ ಆಯಿತು. ಹೇಗೋ ಹಾಗೆ ಕಲಿಯುಗ ಮುಗಿದ ಮೇಲೆ ಸ್ವಯಂ ಪರಂಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಣೆಯಾಗಿ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಹೊಸ ಸೃಷ್ಟಿಯ ರಚನೆಯನ್ನು ಆರಂಭ ಮಾಡಿದ್ದಾರೆ. ಇದರ ನೆನಪಾರ್ಥವಾಗಿಯೇ ಯುಗಾದಿಯನ್ನು
ಬ್ರಹ್ಮನಿಂದ ಹೊಸ ಸೃಷ್ಟಿ ರಚನೆ ಆರಂಭ ಮಾಡಿದ ದಿನ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ನಾವು ಯಥಾರ್ಥವಾದ ಯುಗಾದಿಯ ಅರ್ಥವನ್ನು ತಿಳಿದಿದ್ದೀವಿ, ಆ ಸಮಯದಲ್ಲಿ ನಾವಿದ್ದೀವಿ. ಈ ಸೃಷ್ಟಿಯ ನೈಸರ್ಗಿಕವಾದಂಥ ವಸಂತ ಋತು ಇದು ಪ್ರತಿ ವರ್ಷಕ್ಕೆ ಸಂವತ್ಸರಕ್ಕೆ ಒಂದು ಸಲ ಬರುತ್ತೆ. ಆದರೆ ಇಡೀ ಕಲ್ಪದಲ್ಲಿ ಒಂದು ಸಲ ಬರುವ ಈ ಸತ್ಯ ಯುಗಾದಿ ಈ ಸಂಗಮಯುಗದಲ್ಲಿ ಮಾತ್ರ. ಆದರೆ ಪ್ರತಿ ಯುಗದಲ್ಲಿ ಒಂದೊಂದು ಯುಗಾದಿ ಬಂದರೂ ಕೂಡ ಅತಿ ಮಹತ್ವಪೂರ್ಣವಾಗಿರತಕ್ಕಂಥದ್ದು ಈ ಸಂಗಮಯುಗದ ಆದಿ. ಹಾಗಾಗಿ ಇಲ್ಲಿ ಆದಿದೇವ ಸ್ವಯಂ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಸೃಷ್ಟಿಕರ್ತ ಸ್ವಯಂ ಪರಂಪಿತ ಪರಮಾತ್ಮ ಆದಿಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯನ್ನು ಆರಂಭ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಬ್ರಹ್ಮಣ ಧರ್ಮವನ್ನು ಆರಂಭಿಸ್ತಾರೆ ಮತ್ತು ಸೂರ್ಯವಂಶ ಚಂದ್ರವಂಶವನ್ನು ಕೂಡ ತಯಾರು ಮಾಡ್ತಿದ್ದಾರೆ. ಹಾಗಾಗಿ ಈ ಸತ್ಯವಾದ ಸಂಗಮ ಸತ್ಯವಾದ ಯುಗಾದಿಯಲ್ಲಿ ನಾವೆಲ್ಲರೂ ಕೂಡ ಈ ಸೃಷ್ಟಿಯ ಸತ್ಯವಾದ ಡ್ರಾಮಾ ಕಾನ್ಸಿಯಸ್ಸಲ್ಲಿ ಬರುವಂಥ ಮೆಸೇಜೇ ಈ ಯುಗಾದಿಯ ಮೆಸೇಜ್. ಅಂದರೆ ಡ್ರಾಮಾ ಕಾನ್ಸಿಯಸ್ ಏನು ಹೇಳುತ್ತೆ, ನಾವು ಡ್ರಾಮಾ ಪಾಠವನ್ನು ಯಾಕೆ ಪಕ್ಕ ಮಾಡಿಕೊಳ್ಬೇಕು ಅಂದರೆ ಆ ಸೃಷ್ಟಿಯ ನಿಯಮಗಳನ್ನು ನಾವು ಒಪ್ಪಲೇಬೇಕು, ಒಪ್ಪಿಲ್ಲ ಅಂದರೆ ನಾವು ಸಾಕ್ಷಿ ಆಗಲಿಕ್ಕಾಗಲ್ಲ. ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ನಿಯಮ ಅನುಸಾರ ನಡೀತಾ ಇದೆ. ಇದನ್ನು ಯಾರೂ ಕೂಡ ತಮಗೆ ಬೇಕಾದಂಗೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕಾಗಲಿ ಅಥವಾ ಅದನ್ನು ಚೇಂಜ್ ಮಾಡಲಿಕ್ಕಾಗಲಿ ಸಾಧ್ಯವಿಲ್ಲ. ಅದನ್ನು ಸ್ವೀಕಾರ ಮಾಡಲೇಬೇಕು. ದೇವಾತ್ಮರಾದ್ರೇನು, ಧರ್ಮಾತ್ಮರಾದ್ರೇನು, ಮಹಾತ್ಮರಾದ್ರೇನು, ಪುಣ್ಯಾತ್ಮರಾದ್ರೇನು, ಪಾಪಾತ್ಮರಾದ್ರೇನು, ಎಲ್ಲರಾದಿಯಾಗಿಯೂ ಕೂಡ ಈ ಸೃಷ್ಟಿಯು ಒಂದೇ, ಸೃಷ್ಟಿಯ ನಿಯಮಗಳು ಒಂದೇ ಅಂದ ಮೇಲೆ ಇದನ್ನು ನೀವು ಅಲ್ಲಗಳೆಯಬೇಡಿ. ಇಲ್ಲಿ ಸತ್ಯುಗನೇ ಇರ್ಬೋದು, ತ್ರೇತಾನೇ ಇರ್ಬೋದು, ದ್ವಾಪರನೇ ಇರ್ಬೋದು, ಕಲಿಯುಗನೇ ಇರ್ಬೋದು, ಎಲ್ಲ ಯುಗಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಈ ಸೃಷ್ಟಿಯು ಬಂದಿದೆ. ಹಾಗಾಗಿ ನೀವು ಕಲಿಯುಗವನ್ನು ಅಪಮಾನ ಮಾಡಬೇಡಿ, ಕಲಿಯುಗದಲ್ಲಿ ಇರುವವರನ್ನು ಅಗೌರವಯುತವಾಗಿ ಕಾಣಬೇಡಿ. ಭಲೆ ಅವರು ವಿಕಾರಿಗಳಿರಬಹುದು, ಭಲೆ ಮೋಸ ಮಾಡ್ತಾನೆ ಇರ್ಬೋದು, ಕಳ್ಳತನ ಸುಳ್ಳು ವಂಚನೆ ಮಾಡ್ತಾ ಇರ್ಬೋದು, ಕಲಿಯುಗದ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಅದರಲ್ಲಿ ಅವರ ತಪ್ಪಿಲ್ಲ. ರಾತ್ರಿಯಲ್ಲಿ ಬರೀ ಕತ್ತಲೆ ಸಿಗ್ತಾ ಇದೆ ಅಂತ ಕತ್ತಲನ್ನು ದೂಷಣೆ ಮಾಡಬೇಡಿ, ಅದರ ಪಾತ್ರವನ್ನು ಅದು ಮಾಡ್ತಾ ಇದೆ. ಹೇಗೋ ಹಾಗೆ ಕಲಿಯುಗವು ಕೂಡ ಈ ಸೃಷ್ಟಿಯ ನಾಟಕದಲ್ಲಿ ಒಂದು ಶೋಭಾಯಮಾನವೇ ಆಗಿದೆ. ಯಾಕೆ ಅಂದರೆ ಕಲಿಯುಗದ ಕತ್ತಲು ನಿಮಗೆ ಗೊತ್ತಾಗ್ತಿರಲಿಲ್ಲ ಅಂತಂದರೆ ಬಹುಶಃ ಸತ್ಯುಗದ ಆ ಸುಖವು ಕೂಡ ನಿಮಗೆ ಅರ್ಥ ಆಗ್ತಿರಲಿಲ್ಲ. ಹಾಗಾಗಿ ಕತ್ತಲಲ್ಲಿಯೇ ನಕ್ಷತ್ರಗಳು ಮಿಂಚುವಂತೆ ಈ ಒಂದು ಅಜ್ಞಾನದ ಅಂಧಕಾರದ ರಾತ್ರಿಯಲ್ಲಿ ನಾವೆಲ್ಲ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಬ್ರಹ್ಮಜ್ಞಾನವನ್ನು ಪಡೆದಿರುವ ಶಿವ ಸಂತಾನರು, ಶಿವಶಕ್ತಿಯರು, ಪ್ರತಿಯೊಬ್ಬ ಬ್ರಹ್ಮಕುಮಾರ ಕುಮಾರಿಯರು ಈ ಕಲಿಯುಗದಲ್ಲಿದ್ದು ನಾವು ಆತ್ಮಿಕ ಸ್ವಸ್ಮೃತಿಯಲ್ಲಿ ಬಂದು ಪ್ರತಿಯೊಬ್ಬರನ್ನು ಕೂಡ ನನ್ನ ಸಹೋದರಾತ್ಮರಂತೆ ನೋಡಿ ಸಾಕ್ಷಿಯಾಗಿ ಡ್ರಾಮಾದಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶವನ್ನು ಸ್ವೀಕಾರ ಮಾಡುವ ಗಟ್ಟಿಯಾದ ಮನಸ್ಸನ್ನು ತಯಾರು ಮಾಡಿಕೊಂಡು ನಾವು ಸದಾಕಾಲ ಹಸನ್ಮುಖಿಯಾಗಿ ಪಾನಾಸೋತು ಪಾಲಿಯ ಅನ್ನುವ ಸಂತುಷ್ಟ ಮಣಿಯಾಗಿ ಜಗತ್ತಿನಲ್ಲಿ ಹೊಳೆಯಬೇಕಾಗಿದೆ. ಹಾಗಾಗಿ ಇವತ್ತು ಪ್ರತಿಜ್ಞೆ ಮಾಡೋಣ, ಇನ್ನು ಮುಂದೆ ಬರುವಂಥ ಯಾವುದೆಲ್ಲ ಪರಿಸ್ಥಿತಿಗಳಿದೆಯೋ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಇವತ್ತು ನಾವು ಗಟ್ಟಿ ಆಗ್ತೇವೆ. ಇಲ್ಲಿಯ ತನಕ ತಿಳಿದೋ ತಿಳಿಲಾರದೋ ನಾನು ಯಾರನ್ನಾದರೂ ನಿಂದಿಸಿದ್ರೆ, ಯಾರನ್ನಾದರೂ ಬೈದಿದ್ದರೆ, ಯಾರನ್ನಾದರೂ ದ್ವೇಷಿಸಿದ್ರೆ, ಯಾರ ಬಗ್ಗೆ ಆದರೂ ನನಗೆ ಬೇಜಾರಿದ್ದರೆ ಎಲ್ಲವನ್ನ ಮರೆತು ಎಲ್ಲರನ್ನು ಕ್ಷಮಿಸಿ ನನ್ನಿಂದ ತಪ್ಪಾಗಿರುವ ಎಲ್ಲ ವಿಷಯಗಳಿಗೂ, ಎಲ್ಲರಲ್ಲಿಯೂ, ಪ್ರಕೃತಿಗೂ, ಪಂಚತತ್ವಗಳಿಗೂ, ಶರೀರಕ್ಕೂ, ಎಲ್ಲ ಜೀವರಾಶಿಗಳಿಗೂ, ಎಲ್ಲ ಸಹೋದರಾತ್ಮರಿಗೂ ಕ್ಷಮೆ ಕೇಳುತ್ತಾ ನಮ್ಮ ಎಲ್ಲ ಹಳೆಯ ಸಂಸ್ಕಾರವನ್ನು ಸುಟ್ಟು ಹೊಸ ಆತ್ಮೀಯ ಸದ್ಗುಣಗಳ ಬಣ್ಣವನ್ನು ಹಾಕಿಕೊಂಡು ಮುಂದೆ ಬರುವಂಥ ಡ್ರಾಮಾದ ಪ್ರತಿಯೊಂದು ಸನ್ನಿವೇಶದಲ್ಲಿ ಸಿಹಿ ಕಹಿಯನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತೆ, ಬೇವು ಬೆಲ್ಲದಂತೆ ನಾವು ಸ್ವೀಕಾರ ಮಾಡ್ತೇವೆ, ನಗುನಗುತ್ತಾ ಅದನ್ನು ಸ್ವೀಕಾರ ಮಾಡ್ತೇವೆ. ಬಾಬಾ, ನೀವು ಕೊಟ್ಟಿರುವ ಡ್ರಾಮಾ ಜ್ಞಾನದಿಂದ ನಾನು ತ್ರಿಕಾಲ ಜ್ಞಾನಿಯಾಗಿದ್ದೇನೆ, ತ್ರಿನೇತ್ರಿಯಾಗಿದ್ದೇನೆ, ತ್ರಿಮೂರ್ತಿಯಾಗಿದ್ದೇನೆ, ಇನ್ನು ಯಾವ ಭಯವಿಲ್ಲ ನನಗೆ, ಎಲ್ಲವೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಐ ಆಮ್ ರೆಡಿ ಟು ಫೇಸ್, ನಾನು ತಯಾರಾಗಿದ್ದೇನೆ ಅನ್ನುವ ಪ್ರತಿಜ್ಞೆಯನ್ನು ಮಾಡ್ತಾ
ನಾವು ಸಾಕ್ಷಿಯ ಪಾಠವನ್ನು ಪಕ್ಕಾ ಮಾಡಿಕೊಳ್ಳೋದೇ ನಿಜವಾದ ಯುಗಾದಿ ಅಂತ ನಾವೆಲ್ಲರೂ ಸಂಭ್ರಮಿಸೋಣ. ಮತ್ತು ಜಗತ್ತಿನ ಉದ್ಧಾರಕ್ಕಾಗಿ ಸರ್ವ ಆತ್ಮರನ್ನು ಸುರ್ಜಿತರನ್ನಾಗಿ ಮಾಡಲಿಕ್ಕೆ, ಶಿವನ ಸಂದೇಶವನ್ನು ತಲುಪಿಸ್ಲಿಕ್ಕೆ, ಎಲ್ಲ ರಾಗ ದ್ವೇಷಗಳನ್ನು ಬಿಟ್ಟು, ಎಲ್ಲ ಮಾನುಷಾನುಗಳನ್ನು ಬಿಟ್ಟು ಆತ್ಮೀಯತೆಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಈ ದಿನದ ವರದಾನದಲ್ಲಿಯೂ ಕೂಡ ಅದೇ ಇದೆ. ಸಂಪರ್ಕದಲ್ಲಿ ಬರುವಂಥ ಆತ್ಮಗಳಿಗೆ ಸದಾ ಸುಖದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸುಖದಾತ ಭವ ಅಂತ ಹೇಳ್ತಿದ್ದಾರೆ ನೋಡಿ. ಅಂದರೆ ಯಾವುದೇ ಒಂದು ಆತ್ಮರು ನಮ್ಮ ಸಂಪರ್ಕದಲ್ಲಿ ಬರ್ಬೋದು, ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯಾತ್ಮರಿರ್ಬೋದು, ಒಂದು ಹೂವು ಇರ್ಬೋದು, ಯಾವುದೊಂದು ಪ್ರಕೃತಿ ಆದರೂ ಸರಿ, ಪ್ರಾಣಿಯಾದರೂ ಸರಿ, ಮನುಷ್ಯಾತ್ಮರಾದರೂ ಸರಿ, ನನ್ನ ಹತ್ರ ಬಂದಾಗ ಸಂತುಷ್ಟ ಯಾವಾಗ ಆಗ್ತಾರೆ ಅಂದರೆ ನಾನು ಸ್ವಯಂ ಸಂತುಷ್ಟನಾಗಿದ್ದಾಗ. ನನ್ನನ್ನು ನೋಡಿದ್ರೆ ನೋಡಿ, ನೀವು ಉದಾಹರಣೆಗೆ ಒಂದು ಮಗು 6 ತಿಂಗಳದ್ದೋ ವರ್ಷದ್ದೋ 2 ವರ್ಷದ್ದೋ ಮಗುನ ನೋಡಿ. ಅದು ಯಾರದ್ದಾದರೂ ಇರಲಿ, ಯಾವ ಮಗು ಆದರೂ ಆಗಿರಲಿ, ನೀವು ಆಗ ಮಗುವಿನ ಮುಖ ನೋಡಿ ಅಸಂತುಷ್ಟರಾಗಲಿಕ್ಕೆ ಸಾಧ್ಯತೆ ಇದೆಯಾ ಪ್ರಶ್ನೆ ಮಾಡ್ಕೊಳ್ಳಿ ಒಂದ್ಸಲಿ. ಯಾರದ್ದಾದರೂ ಇರಲಿ ಮಗು, ಒಂದು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಇರ್ಬೋದು, ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೂ ಆಗಿರ್ಬೋದು, ಇಲ್ಲ ನೀವು ಮಾರ್ಕೆಟಿಗೆ ಹೋದಲ್ಲಾದರೂ ಆಗಿರ್ಬೋದು, ಎಲ್ಲಾದರೂ ನೋಡಿ ಒಂದು ಮಗು ಎಷ್ಟು ನೀಟಾಗಿ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಅದರ ಕಣ್ಣುಗಳಲ್ಲಿ ಇರುವಂಥ ಕಾಂತಿ, ಅದರ ಮುಖದಲ್ಲಿ ಇರುವಂಥ ಮಂದಹಾಸ, ಅದರ ನಗುವಲ್ಲಿರುವಂಥ ಒಂದು ಮುಗ್ಧತೆ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ ಮತ್ತು ಎಲ್ಲರನ್ನು ಸಂತೃಪ್ತಿ ಪಡಿಸುತ್ತೆ. ಆ ಮಗು ಏನೂ ಮಾಡಿಲ್ಲ, ಏನೂ ಮಾತಾಡ್ತಾ ಇಲ್ಲ, ಯಾವ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಪ್ರವಚನ ಕೊಡ್ತಾ ಇಲ್ಲ, ಏನೂ ಅಂತ ದೊಡ್ಡ ಸಾಹಸ ಮಾಡಿಲ್ಲ, ಜಸ್ಟ್ ಒಂದು ಮುಗ್ಧವಾದ ಮಗುಳ ನಗೆಯಿಂದ, ತನ್ನ ಅರಳಿದ ಕಣ್ಣಿನಿಂದ ಇಡೀ ಜಗತ್ತನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ಸತ್ಯವನ್ನು ಆ ಮಗು ಸಾರತ್ತೆ. ಹೇಗೋ ಹಾಗೆ ನಾವು ಕೂಡ ಇಷ್ಟೆಲ್ಲ ದೊಡ್ಡವರಾಗಿ ಇಷ್ಟು ತಿಳಿದುಕೊಂಡು ಇಷ್ಟೇನೋ ಸಾಧನೆ ಮಾಡ್ತೀವಿ ಅಂತ ಹೊರಟಾಗ ನಮ್ಮಿಂದ ಸಂತೃಪ್ತ ಆಗಲ್ವಾ? ಖಂಡಿತವಾಗಿ ಆಗತ್ತೆ. ಯಾವಾಗ ಅಂದರೆ ನಮ್ಮಲ್ಲಿ ಆತ್ಮೀಯತೆ ತುಂಬಿಕೊಂಡಾಗ, ಕಣ್ಣಲ್ಲಿ ಕಾಂತಿ, ಮನದಲ್ಲಿ ಶಾಂತಿ, ನುಡಿಯಲ್ಲಿ ಒಂದಷ್ಟು ಮಧುರತೆಯನ್ನು ತುಂಬಿಕೊಂಡಾಗ ಖಂಡಿತವಾಗಿ ನಮ್ಮಿಂದ ಸರ್ವರೂ ಸಂತೃಪ್ತರಾಗ್ತಾರೆ. ನಾವು ನೋಡುವ ಒಂದು ದೃಷ್ಟಿಯಿಂದ ಹೂವು ಕೂಡ ಹರಳಿ ಅದು ಇನ್ನೂ ಕೂಡ ನನಗೆ ಖುಷಿಯನ್ನು ಕೊಡುತ್ತೆ. ಹೂವಿನ ಜೊತೆ ಮಾತಾಡಬೇಕು ನಾವು. ನೀವೊಂದು ಹೂವಿನ ನೋಡ್ತೀರಾ, ಅದ್ರ ಜೊತೆ ಮಾತಾಡೋದು ಅಭ್ಯಾಸ ಮಾಡಿ. ವಾವ್, ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆಯಾ ನೀನು, ನೋಡಿ ಸೃಷ್ಟಿಗೆ ಸವಾಲಾಗ್ತಾ ಇದೆಯಾ ನೀನು. ನಾವು ಮನುಷ್ಯರು ಇದ್ದರೂ ಕೂಡ ಎಷ್ಟೊಂದು ಬೇಜಾರಲ್ಲಿ ಕೈ ತೊಳಿತಾ ಇದ್ದೀವಿ, ನಿನಗೆ ಯಾವ ಬೇಜಾರು ಇಲ್ವಲ್ಲ, ಎಷ್ಟು ಒಳ್ಳೆ ಜೀವನ ನಿಂದು ಅಂತ ಒಂದು ಸಲ ಅದಕ್ಕೂ ಖುಷಿಪಡಿಸಿ. ಒಂದು ಹಣ್ಣನ್ನು ನೋಡಿದಾಗ ವಾವ್, ಎಷ್ಟು ಜೀವನದ ಮಣ್ಣಿನಲ್ಲಿ ಇರುವಂಥ ಸತ್ವವನ್ನು ಒಂದು ಸುಗಂಧವನ್ನಾಗಿ, ಒಂದು ರುಚಿಯನ್ನಾಗಿ ಪರಿವರ್ತನೆ ಮಾಡಿ, ಒಂದು ಆ ಮಣ್ಣಿನ ಅಮೃತವನ್ನು ತುಂಬಿಕೊಂಡು ನನ್ನ ಮುಂದೆ ಈ ಒಂದು ರೂಪದಲ್ಲಿ ಬಂದಿದೆಯಾ, ಎಂಥ ಒಂದು ಅಗಾಧವಾದ ಒಂದು ಸಾಧನೆ ನಿಂದು. ಆ ಭೂಮಿಯನ್ನು ಸೀಳ್ಕೊಂಡು, ಮಳೆ ಗಾಳಿಯನ್ನು ತಡೆದುಕೊಂಡು, ಇಷ್ಟೆಲ್ಲ ರೋಗಗಳ ಮಧ್ಯೆ ಇವತ್ತು ನಾನು ಬದುಕಿ ತೋರಿಸಿದ್ದೀನಿ ಅಂತ ಬಂದು ನನ್ನ ತಟ್ಟೆಯಲ್ಲಿ ಕೂತಿದೆಯಾ ಅಂದರೆ ವಾವ್, ಗ್ರೇಟ್ ಅಂತ ಒಂದು ವಿಶ್ ಮಾಡಿ. ಯದ್ಭಾವಂ ತದ್ಭವತೆ, ನಮ್ಮ ದೃಷ್ಟಿಕೋನ ವಿಶಾಲ ಆಗಬೇಕು, ನಮ್ಮ ಮನಸ್ಸು ಪ್ರಶಂಸೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು, ಪ್ರತಿಯೊಂದರ ಹಿಂದಿನ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಶಾಲ ಹೃದಯ ಬೇಕಾಗುತ್ತೆ ನಮಗೆ. ಆಗ ನೀವು ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಪ್ರಕೃತಿ, ಜೀವಾತ್ಮರ ಜೊತೆ ಮಾತಾಡ್ತಾ 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 ಹೋದಾಗ ಎಲ್ಲರೂ ತೃಪ್ತರಾಗ್ತಾರೆ. ಅದಕ್ಕೆ ನಾವು ಎಷ್ಟೋ ಕಥೆಗಳನ್ನು ಕೇಳ್ತೀವಿ, ಶ್ರೀರಾಮ ವನದೊಳಗಡೆ ಕಾಲಿಡಬೇಕು ಅಂತ, ನಮ್ಮನ್ನು ಸ್ಪರ್ಶ ಮಾಡಲಿ, ನಮ್ಮನ್ನು ಸ್ಪರ್ಶ ಮಾಡಲಿ ಅಂತ ಅಲ್ಲಿನ ಬಳ್ಳಿ, ಹೂವು, ಮರ ಕಾಯ್ತಾ ಇರ್ತವೆ, ಹಣ್ಣು ಸ್ವೀಕಾರ ಮಾಡಲಿ ಅಂತ ಕಾಯ್ತಾ ಇರ್ತವೆ. ಶಬರಿಕಾದಂಗೆ ಪ್ರತಿಯೊಂದು ಹೂವು ಹಣ್ಣುಗಳು ಕೂಡ ಕಾಯ್ತಾ ಇದ್ದವು ಅಂತ ಹೇಳ್ತಾರೆ. ಅದು ಯಾರದ್ದೀಯ ಅದಗಾರ? ನಮ್ಮದೇ ಅಲ್ವಾ? ನಾನು ಆತ್ಮ ಅಂತ ತಿಳಿದಾಗಿದೆ, ಪರಮಾತ್ಮ ನಮ್ಮ ತಂದೆ ಗೊತ್ತಾಗಿದೆ, ನಮ್ಮ ಮನೆ ಪರಮಧಾಮ ಅಂತ ತಿಳಿದಿದೆ. ಈಗ ನಾಟಕ ಮುಗಿಯುವ ಹಂತಕ್ಕೆ ಬಂದಿದೆ, ಎಲ್ಲವನ್ನು ಸಕ್ಸಸ್ಫುಲ್ಲಾಗಿ ನಮ್ಮ ಪಾತ್ರವನ್ನು ಮುಗಿಸಿದ್ದೇವೆ. ಈಗ ಖುಷಿ ಖುಷಿಯಿಂದ ಎಲ್ಲರ ಜೊತೆ ಬೀಳ್ಕೊಡುಗೆ ಕೊಟ್ಕೊಂಡು ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗುವಂಥ ಸಮಯ. ಅಷ್ಟೇ ಅಲ್ಲ, ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರೋದು ನಮ್ಮ ಧರ್ಮ.
ಇಲ್ಲಿಯ ತನಕ ಪರಮಾತ್ಮ ತಂದೆಯನ್ನಾಗಲಿದ್ದರೂ ಪರಮಧಾಮವನ್ನು ಬಿಟ್ಟು ಬಂದ ಮೇಲೆ ಪ್ರಕೃತಿ ತಾಯಿನೇ ನಮಗೆ ಎಲ್ಲವನ್ನ ಕೊಟ್ಟಿದ್ದಾಳೆ. ಡ್ರಾಮಾ ಮಾ ಅಂದರೆ ತಾಯಿ, ಡ್ರಾಮಾ ತಾಯಿ ನಮಗೆ ಶರೀರವನ್ನು ಕೊಟ್ಟು, ಸಂಬಂಧ ಕೊಟ್ಟು, ಸಂಪತ್ತು ಕೊಟ್ಟು, ಇಲ್ಲಿಯ ತನಕ ಲಾಲನೆ ಪಾಲನೆ ಪೋಷಣೆ ಮಾಡಿ ಒಂದು ಧರ್ಮನು ಸಮಾಜದಲ್ಲಿ ಇಟ್ಟು ನನ್ನನ್ನು ಕಾಪಾಡಿದ್ದಾಳೆ. ಅಪ್ಪ ಬರುವವರೆಗೂ ಕೂಡ ನನ್ನ ಅಸ್ತಿತ್ವವನ್ನು ಉಳಿಸಿದಾಳೆ ಅಂತಂದರೆ ಈ ತಾಯಿಗೆ ಕೃತಜ್ಞತೆ ಹೇಳದೆ ಹೋದರೆ ನಮ್ಮಂತಾನ ಹೃದಯಹೀನರು, ವಿಶ್ವಾಸಘಾತಕರು ಮತ್ತಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನೀವು ಪ್ರಕೃತಿಯನ್ನು ಏನಾದರೂ ಆರೋಪ ಮಾಡಿದರೆ, ಅಥವಾ ಸಮಾಜವನ್ನು ಆರೋಪ ಮಾಡಿದರೆ, ಅಥವಾ ಕಲಿಯುಗವನ್ನು ಆರೋಪ ಮಾಡಿದರೆ, ಸಮಯವನ್ನು ಏನನ್ನೂ ನೀವು ಆರೋಪ ಈ ಸಮಯದಲ್ಲಿ ಯಾರನ್ನೂ ಮಾಡಬಾರದು. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮನಸ್ಸಲ್ಲೂ ಕೂಡ ಅಯ್ಯೋ ಕಾಲ ಸರಿ ಇಲ್ಲ ಅನ್ನಬೇಡಿ, ಅದೃಷ್ಟ ಸರಿ ಇಲ್ಲ ಅನ್ನಬೇಡಿ, ಪರಮಾತ್ಮ ಕಣ್ಣು ಮುಚ್ಚಿಕೊಂಡಿದ್ದಾನೆ ಅನ್ನಬೇಡಿ, ಇವರೆಲ್ಲ ಮೋಸಗಾರರು, ಕಳ್ಳರು, ಸುಳ್ಳರು, ಇವರಿಗೆ ಕಾಲ ಅನ್ನಬೇಡಿ. ಯಾರು ಬೇಕು ಅಂತ ಮಾಡ್ತಾ ಇಲ್ಲ ಇಲ್ಲಿ. ಎಲ್ಲರೂ ಅವರವರ ಪಾತ್ರದ ಅಂತಿಮ ಸಮಯದಲ್ಲಿ ಅವರಿದ್ದಾರೆ, ಅಂತಿಮ ಸ್ಕ್ರಿಪ್ಟ್ ಕೊನೆಯ ಪುಟದಲ್ಲಿ ಅವರಿದ್ದಾರೆ. ಅವ್ರ ಪಾತ್ರವನ್ನು ಅವ್ರು ಸಂಪನ್ನ ಮಾಡೋಕ್ಕೆ ಬಿಡಿ. ರಾಗ ಮಾಡೋರು ರಾಗ, ದ್ವೇಷ ಮಾಡೋರು ದ್ವೇಷ, ಅಸೂಯೆ ಪಡೋರು ಅಸೂಯೆ, ಅವರವ್ರ ಪಾರ್ಟ್ ಇದೆ ಅದಕ್ಕೂ ಮಾಡ್ತಿದ್ದಾರೆ ಅವರು. ಯಾರೋ ನಿಮಗೆ ಇಲ್ಲಿ ತೊಂದರೆ ಕೊಡಬೇಕಂತ ಬಂದವರಲ್ಲ, ಯಾರೋ ನಿಮ್ಮನ್ನು ಹಾಳು ಮಾಡಿ ಅವರಿಗೇನೂ ಆಗಬೇಕಾಗಿರೋದಿಲ್ಲ. ಹಾಗಂತ ನೀವೇನೋ ಭಾರಿ ಶ್ರೇಷ್ಠ, ಅವರು ಕನಿಷ್ಠ ಅಂತ ಯಾವತ್ತೂ ಭಾವಿಸಬೇಡಿ. ಪ್ರತಿಯೊಬ್ಬರ ಪಾತ್ರವೂ ಕೂಡ ಅಷ್ಟೇ ಅದ್ಭುತವಾಗಿ ಇಲ್ಲಿ ಇದೆ. ಒಂದು ಜೀವರಾಶಿಗಳು, ಎಷ್ಟೊಂದು ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಕಣ್ಣು ತುಂಬ ಅನುಭವಿಸಿ ಮತ್ತೆ ಈ ಪ್ರಪಂಚ ಸಿಗೋದಿಲ್ಲ, ಮತ್ತೆ ಸತ್ಯುಗದಲ್ಲಿ ಹೋಗಬೇಕು, ಅದು ಬೇರೆಯೇ ಇರುತ್ತೆ, ಅಲ್ಲಿರೋ ಅನುಭವ ಬೇರೆ, ಎಲ್ಲೋ ಒಂದೇ ಥರ ಇರುತ್ತೆ. ಆದರೆ ಇಲ್ಲಿ ವೈವಿಧ್ಯತೆ ಇದೆ. ಇಲ್ಲಿ ನಿಮ್ಮ ದೃಷ್ಟಿಕೋನ ಒಳ್ಳೇದು ಮಾಡಿಕೊಂಡ್ರೆ ಎಲ್ಲವೂ ಇಲ್ಲಿ ಸ್ವರ್ಗದ ಥರ ಕಾಣಿಸುತ್ತೆ. ಇಲ್ಲಿ ನೀವು ಭಯದಲ್ಲಿ, ಚಿಂತೆಯಲ್ಲಿ, ಬೇಜಾರಲ್ಲಿ ನೋಡಿದ್ರೆ ಎಲ್ಲವೂ ಕೆಟ್ಟದಾಗಿನೇ ಕಾಣಿಸುತ್ತೆ. ಹಾಗಾಗಿ ಜೈಸ ದೃಷ್ಟಿ ವಯಸ ಸೃಷ್ಟಿ, ಜೈಸ ಸ್ಮೃತಿ ವಯಸ ಸ್ಥಿತಿ, ಯದ್ಭಾವಂ ತದ್ಭವತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ನೋಡುವ ದೃಷ್ಟಿಕೋನವನ್ನು ಚೇಂಜ್ ಮಾಡಿಕೊಳ್ಳೋಣ, ನಾವು ಆಡುವ ಮಾತುಗಳಲ್ಲಿ ಮಧುರತೆ ತುಂಬಿಸಿಕೊಳ್ಳೋಣ, ನಮ್ಮ ಭಾವನೆಗಳಲ್ಲಿ ಆತ್ಮೀಯತೆಯನ್ನು ತುಂಬಿಸಿಕೊಳ್ಳೋಣ, ಈ ಸೃಷ್ಟಿಯ ಡ್ರಾಮಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ, ಪರಮಾತ್ಮ ಕೊಟ್ಟಿರುವ ಪಾಠವನ್ನು ಪಕ್ಕ ಮಾಡಿಕೊಳ್ಳೋಣ. ನಾನು ಬಿಂದು, ಎಲ್ಲರೂ ಬಿಂದು, ನಾನು ಪಾತ್ರ ಮಾಡ್ತಾ ಇದ್ದೀನಿ, ಅವರು ಪಾತ್ರ ಮಾಡ್ತಾ ಇದ್ದಾರೆ, ಎಲ್ಲರಿಂದ ಈ ಪಾತ್ರ ಸಂಪನ್ನವಾಗ್ತಾ ಇದೆ. ಕಲಿಯುಗ ಸಂಪನ್ನವಾದ ಮೇಲೆ ಅಪ್ಪನ ಜೊತೆ ಮನೆಗೆ ಹೋಗ್ತಾ ಇದ್ದೇವೆ. ಈ ಪ್ರಕೃತಿಗೆ ಕೋಟಿ ಕೋಟಿ ಧನ್ಯವಾದ, ಜೀವರಾಶಿಗಳಿಗೆ ಕೋಟಿ ಕೋಟಿ ಧನ್ಯವಾದ. ಯಾಕಂದ್ರೆ ಅವು ಕೋ ಆ್ಯಕ್ಟರ್ ನಮ್ಮ ಜೊತೆ, ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾವೆ. ನಂದು ಪಾತ್ರ ಇದ್ದಾಗ ನನ್ನ ಪಾತ್ರದ ನನ್ನ ಸ್ಟೇಜ್ಗೆ ಒಂದು ಕಳೆ ಕೊಟ್ಟಿರೋದೆ ಈ ಪ್ರಕೃತಿ, ಈ ಪ್ರಾಣಿ ಪಕ್ಷಿಗಳು, ಈ ಎಲ್ಲ ಮನುಷ್ಯಾತ್ಮರು. ನಾನೊಬ್ಬನೇ ಬಂದು ಪಾತ್ರ ಮಾಡಿದರೆ ಏನು ಚೆನ್ನಾಗಿರುತ್ತೆ, ಇವರೆಲ್ಲ ಇರೋದಕ್ಕೆ ನನಗೂ ಒಂದು ಅರ್ಥ ಇದೆ. ಹಾಗಾಗಿ ಈ ಸತ್ಯವನ್ನು ಒಪ್ಪಿಕೊಳ್ಳೋಣ, ಸೃಷ್ಟಿ ನಾಟಕದ ನಿಯಮವನ್ನು ಅರ್ಥ ಮಾಡಿಕೊಳ್ಳೋಣ, ಗಟ್ಟಿಯಾಗಿ ಮುಂದೆ ಬರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗೋಣ. ನಡೆಯೋದೇ ಇದ್ದೇ ಇದೆ. ಹೌದು, ಪಾಪಾಚಾರ ಹೆಚ್ಚಾಗುತ್ತೆ, ಅನಾಚಾರ ಇನ್ನೂ ಹೆಚ್ಚಾಗುತ್ತೆ, ಮೋಸ ವಂಚನೆ ಖಂಡಿತವಾಗಿ ಆಗುತ್ತೆ, ನಷ್ಟ ಎಲ್ಲರಿಗೂ ಆಗುತ್ತೆ, ಅವಮಾನ ಖಂಡಿತವಾಗಿ ಎಲ್ಲರಿಗೂ ಬರುತ್ತೆ. ಬದುಕಿನಲ್ಲಿ ಕಷ್ಟ, ನೋವು, ಚಿಂತೆ, ದುಃಖ, ಅಶಾಂತಿ ಇನ್ನು ಮುಂದೆ ಎಲ್ಲವೂ ಕೂಡ ಹೆಚ್ಚಾಗೋದಿದೆ. ಹೊರಗಡೆ ವಾತಾವರಣ ಆ ರೀತಿಯಾಗಿ ಸೃಷ್ಟಿಯಾಗೋದಿದೆ. ಎಲ್ಲದಕ್ಕೂ ಕೂಡ ಆಹಾಕಾರ, ನೀರಿಗಾಗಿ ಪರದಾಟ, ಊಟಕ್ಕಾಗಿ ಪರದಾಟ, ಒಳ್ಳೆ ಗಾಳಿಗಾಗಿ ಪರದಾಟ, ಹೋಗ್ಲಿ ಒಳ್ಳೆ ಮಾತುಗಳಿಗಾಗಿ ಪರದಾಟ ಆಗುವಂಥ ಪರಿಸ್ಥಿತಿ ಬರುತ್ತೆ. ಒಂದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು ಅಂದರೆ ಪ್ರಶಾಂತವಾದ ವಾತಾವರಣವು ನಿಮಗೆ ಸಿಕ್ಕೋದಿಲ್ಲ. ಎಲ್ಲಂದರಲ್ಲಿ ಭಯ 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 ತುಂಬಿಕೊಳ್ಳುವ ಸಮಯ ಈಗ ಬರಲಿಕ್ಕೆ ಆರಂಭ ಆಗುತ್ತಾ ಇದೆ. ಹಾಗಾಗಿ ಇದು ಸತ್ಯ ಮೊದಲೇ ತಿಳಿದಿದೆ ನಿಮಗೆ, ಆದರೆ ಪಕ್ಕ ಮಾಡ್ಕೊಳ್ಳಿ, ಯೋಗದಲ್ಲಿ ಇಮರ್ಜ್ ಮಾಡ್ಕೊಳ್ಳಿ. ಈ ರೀತಿ ಬಂದರೆ ನನ್ನ ಸ್ಥಿತಿ ಹೆಂಗಿರಬೇಕು, ಈ ರೀತಿ ಬರುತ್ತೆ ನನ್ನ ಸ್ಥಿತಿ ಹೆಂಗಿರಬೇಕು, ಇದನ್ನು ಇವಾಗಿಂದನೇ ಪ್ರಾಕ್ಟೀಸ್ 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 ಮಾಡಲೇಬೇಕು.
ಇದು ಒಂದೋ ದಿನಕ್ಕೆ ಆಗ್ಬಿಡುತ್ತೆ, ಅವಾಗ ಬರಲಿ ನೋಡ್ಕೊಳ್ತೀನಿ. ಏನು ನೋಡ್ಕೊಳ್ಳೋದು, ಏನು ನೋಡ್ಕೊಳ್ಳೋಕೆ ನೀವು ಹೋದರೆ ತಾನೇ ಅಲ್ಲಿ ಆ ಒಂದು ಬಿರುಗಾಳಿಗಳು ಯಾವ ರೀತಿ ಬರುತ್ತೆ ಅಂದರೆ ಸ್ವಲ್ಪ ನೀವು ಬಿಸ್ಮೃತಿಯಲ್ಲಿದ್ದರೆ ತೊಗೊಂಡು ಎಲ್ಲೋ ಹೋಗಿ ಬಿಸಾಗಿ ನಾವು ಸ್ವಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿ, ಡ್ರಾಮಾದ ಸ್ಮೃತಿಯಲ್ಲಿ ಸಾಕ್ಷಿಯಾಗಿ ಬಿಂದುವಾಗಿ ಕೂತ್ಕೊಂಡ್ರೆ ಮಾತ್ರ ನಿಮಗೆ ಅಚಲವಾಗಿರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಹಲ್ಚಲದಲ್ಲಿ ಬಂದು ಬಿಡ್ತೀವಿ. ಹಾಗಾಗಿ ಸದಾಕಾಲ ಈ ಡ್ರಾಮಾ ಸತ್ಯವನ್ನು ತಿಳಿಯೋಣ, ಅಚಲವಾಗಿರಲಿಕ್ಕೆ ಈ ಬಿಂದು ಸ್ಮೃತಿ ಅಭ್ಯಾಸವನ್ನು ಮಾಡೋಣ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟುಬಿಡಿ, ಎಲ್ಲರನ್ನೂ ಕ್ಷಣಿಸಿಬಿಡಿ, ಎಲ್ಲರ ಮೇಲೆ ದಯ ತೋರಿ. ನಾವೆಲ್ಲ ಆತ್ಮರು, ನಮ್ಮ ತಂದೆ ಪರಮಾತ್ಮ ಅನ್ನುವ ಸತ್ಯದಲ್ಲಿ ಬನ್ನಿ. ನಾನು ಆತ್ಮ, ಅವರು ಆತ್ಮ, ನನಗೆ ಒಳ್ಳೆಯದು ಮಾಡಿದವರು, ನನಗೆ ಕೆಟ್ಟದ್ದು ಮಾಡಿದವರು ಎಲ್ಲರೂ ನನ್ನ ಬಂಧುಗಳೇ. ನಾವೆಲ್ಲ ಬಿಂದುಗಳು, ನನಗೆಲ್ಲ ಬಂಧುಗಳು ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲ ರಾಗ ದ್ವೇಷಗಳನ್ನು ಬಿಟ್ಟು ಯಥಾರ್ಥ ಸತ್ಯದಲ್ಲಿ ನೋಡೋಣ ಮತ್ತು ಎಲ್ಲರಿಗೂ ಶುಭ ಭಾವನೆಯನ್ನು ಮಾಡೋಣ. ಯಾಕಂದರೆ ಈ ಸತ್ಯ ನಮಗೆ ತಿಳಿದಿದೆ, ಪಾಪ ಬೇರೆಯವರಿಗೆ ಗೊತ್ತೇ ಇಲ್ಲ. ಅವರು ತುಂಬ ಗಾಬರಿ ಆಗಿಬಿಡ್ತಾರೆ ನಾಳೆ ದಿನ. ಅವ್ರಿಗೂ ಕೂಡ ಆದಷ್ಟು ಇದನ್ನು ಬಲೇ ಇದು ಕಷ್ಟದ ವಿಷಯವೇ ತಿಳಿಸ್ಲಿಕ್ಕೆ, ಇದೇನು ಖುಷಿಯ ವಿಚಾರ ಅಲ್ಲ ನಿಜ. ಆದರೆ ಅವ್ರಿಗೂ ಕೂಡ ಒಂದಷ್ಟು ತಯಾರಿ ಬೇಕಲ್ವಾ? ಅವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಎದುರಿಸಬೇಕಲ್ವಾ? ಆವಾಗ ನಾವು ಅಯ್ಯೋ ಇವರಿಗೆ ಹೇಳಬೇಕಾಗಿತ್ತಲ್ಲ ಅಂತ ವಿಚಾರ ಮಾಡಿಕೊಳ್ಳುವಷ್ಟು ನಾವಿರಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಎಲ್ಲರಿಗೂ ತಿಳಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡೋಣ. ಆದರೆ ಇನ್ನೂ ಒಂದು ಹೆಜ್ಜೆ ಹೋಗಿ ನಾವು ಧೈರ್ಯವನ್ನು ಇಟ್ಕೊಳ್ಬೇಕು. ಓಕೆ, ಅವ್ರು ಅರ್ಥ ಮಾಡಿಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಜೊತೆ ನಾನು ನಿಂತ್ಕೊಂಡು ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ಬೇಕು ಅಂದರೆ ಮೊದಲು ನನ್ನನ್ನು ನಾನು ಸಂಪನ್ನ ಅಂತ ತಿಳ್ಕೊಂಡು ಸಂತೃಪ್ತನಾಗಿ ಸಂತುಷ್ಟನಾಗಿ ನಾನು ಆತ್ಮಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿ ಒಂದು ಸ್ಮೃತಿಯಲ್ಲಿ, ಒಂದು ದೃಷ್ಟಿಯಲ್ಲಿ ಅವರೆಲ್ಲ ನಾವು ಪರಿವರ್ತನೆ ಮಾಡಿ ಸೂರ್ಜಿತರನ್ನಾಗಿ ಮಾಡಿ ಅವರ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಅಂತಹ ಸೇವಾದಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ.